ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬಂದಿದೆಯಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಹೊಸದಾಗಿ ವಿಡಿಯೋ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ. ಫ್ರೆಂಡ್, ಮೊದಲಿಗೆ ಅನ್ನಭಾಗ್ಯ ಯೋಜನೆ, ಸರ್ಕಾರ ಗ್ಯಾರಂಟಿಗಳಲ್ಲಾದಂತಹ ಅನ್ನಭಾಗ್ಯ ಯೋಜನೆ ಅಡಿ ಗೃಹಲಕ್ಷ್ಮಿ ಯೋಜನೆ. ಮೊದಲಿಗೆ ನಾನು ಅನ್ನಭಾಗ್ಯ ಯೋಜನೆ ಅಡಿತಾ ಅಂತ ಇದ್ದೀನಿ. ಫ್ರೆಂಡು, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಅಕ್ಕಿ ಬದಲು ಹಣ ಕೊಡ್ತಾ ಇತ್ತು ಸರ್ಕಾರ, ಈಗ ಸುಮಾರು ದಿನಗಳಿಂದ ಅಲ್ಲೇ ನಿಮ್ಮ ನಿಮ್ಮ ಖಾತೆ ಮಹಿಳೆಯರ ಖಾತೆಗೆ ಜಮಾ ಆಯ್ತಾ ಬರ್ತಾ ಇದೆ. ಇವತ್ತು ಸಹ ಹಲವಾರು ಜಿಲ್ಲೆಗಳಿಗೆ ಜಮೆ ಮಾಡಿದ್ದಾರೆ. ಅದು ಪ್ರೂಫ್ ಸಮೇತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಏನು 3 ಜನ ಇದ್ದಾರೆ, ಅವರಿಗೆ 510 ರೂಪಾಯಿ ಇಂದು ಜಮೆ ಆಗಿದೆ. ಮತ್ತು ಸುಮಾರು 4 ಜನ ಇರೋರಿಗೆ 610 ರೂಪಾಯಿ ಜಮೆ ಆಗಿದೆ. ಫ್ರೆಂಡ್, ಒಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಹಣ ಇಲ್ಲಿ ಬರ್ತಾ ಇದೆ. ಅದೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 11ನೇ ತಂತಿನ ಏನು 18ನೇ ತಾರೀಕಿಗೆ ಬಿಡುಗಡೆಗೊಂಡಿತ್ತು ಸರ್ಕಾರ. ಸುಮಾರು 5 ಲಕ್ಷ ಜನರಿಗೆ ನಾವು ಆಗ್ತೀವಿ ಅಂತ ತಿಳಿಸಿದರು. ಬಟ್ ಸುಮಾರು ಜನ ಬಂದಿರಬೇಕು. ಬಟ್ ಇನ್ನೂ ಕೆಲವು ಸುಮಾರು ಜನಕ್ಕೆ ಇದು 11ನೇ ಕಂತಿನ ಹಣ ಬಂದಿಲ್ಲ. ಆಲ್ಮೋಸ್ಟ್ ಇದು ಸರ್ಕಾರಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಇರಬೇಕನ್ನೋ. ಇದು ಸದ್ಯದಲ್ಲಿ ನಿಮ್ಮ ಅಕೌಂಟಿಗೆ 11ನೇ ಕಂತಿನ ಹಣ ಜಮೆ ಆಗುತ್ತೆ. ಸಾಕಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಬಂದಿಲ್ಲ ಅಂತಲೇ ತಿಳಿಸ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನೋ ಗೃಹಲಕ್ಷ್ಮಿ ಯೋಜನೆ ಅಡಿ ಸುಮಾರು ದಿನಗಳಿಂದ ಬಂದಿಲ್ಲದಕ್ಕೆ ಹೊಸದಾಗಿ ಅಪ್ಡೇಟ್ ಮಾಡಿಸ್ತೀವಿ ಅಂತ ಹೋಗ್ತಾ ಇದ್ದಾರಂತೆ. ದಯವಿಟ್ಟು ನಿಮ್ಗೆ ತಿಳಿಸ್ತೀನಿ, ಅಪ್ಡೇಟು ಹೊಸದಾಗಿ ನೀವು ಏನು ಹಾಕಿದ್ದಾರೋ ಅಪ್ಡೇಟ್ ಮಾಡ್ಸಕ್ಕೆ ಹೋಗಬೇಡ್ರಿ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡ್ಸಕ್ಕೆ ಹೋಗ್ಬಿಡಿ. ಯಾಕೆಂದರೆ ನೀವು ನಿಮ್ಮ ಖಾತೆಗೆ 1 ತಿಂಗಳು 2 ತಿಂಗಳು ಬಂದಿಲ್ಲ ಅಂದರೆ ಮತ್ತೆ ನೀವು ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ, ಹಣ ಅದು ಬಂದೇ ಬರುತ್ತೆ. ತೀರಾ ನೀವು ರೇಷನ್ ಕಾರ್ಡು ಆಧಾರ್ ಕಾರ್ಡು ಏನಾರ ಚೇಂಜಸ್ ಇದ್ದರೆ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅಷ್ಟು ಬಿಟ್ಟರೆ ನೀವು ಹಣ ಬರ್ತಾಯಿದ್ರೆ ಈಗ 1ನೇ ಕಂತು 2ನೇ ಕಂತು ನಿಂತೋಗಿದ್ರೆ ನೀವು ಏನೋ ಅಪ್ಡೇಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತಲೇ ನಾನು ತಿಳಿಸ್ತೀನಿ. ಒಟ್ಟಿನ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಸದ್ಯದಲ್ಲೇ ಬರುತ್ತೆ, ಸುಮಾರು ಜನ ಬಂದಿದೆ ಅಂತಲೇ ತಿಳಿಸ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, ಗೃಹಲಕ್ಷ್ಮಿ ಇದು ಏನೇ ಅಪ್ಡೇಟ್ ಮಾಡಿದ್ರು ನಿಮಗೆ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೀನಿ. ಅದೇ ಥರ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇನ್ನೂ 1 ಕಂತು ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಸಹ ನಿಮ್ಗೆ ತಿಳಿಸ್ತೀನಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಏನೋ ಟ್ಯಾಕ್ಸ್ ಕಟ್ತಾ ಇದ್ದರೆ ಬರೋಲ್ಲ, ಟ್ಯಾಕ್ಸ್ ಏನು ಕಟ್ತಿಲ್ದಾದರೂ ನಿಮಗೆ ಬರ್ತಿಲ್ಲ ಅಂದರೆ ನೀವು ಅರ್ಜಿ ಒಂದ್ಸರಿ ಪರಿಶೀಲಿಸಿ, ಅರ್ಜಿ ನಿಮ್ಮದು ಕರೆಕ್ಟಾಗಿದ್ದರೆ ನೀವು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ, ಆ ಬ್ಯಾಂಕು ಸರಿ ಇಲ್ಲ ಅಂದರೆ ಹೊಸದಾಗಿ ನೀವು ಅಕೌಂಟ್ ಓಪನ್ ಮಾಡಿಸಿ. ನೀವು ಬೇರೆ ಅಕೌಂಟು ಹೊಸದಾಗಿ ಓಪನ್ ಮಾಡಿಸಿ, ಈಗ ಪೋಸ್ಟ್ ಆಫೀಸ್ದೇ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಒಂದು ಅಕೌಂಟ್ ಹೊಸದಾಗಿ ನೀವು ಓಪನ್ ಮಾಡಿಸಿ, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ, ನಿಮಗೆ 100% ಅಮೌಂಟು ಆ ಬ್ಯಾಂಕಿಗೆ, ನೀವೇನು ಹೊಸದಾಗಿ ಓಪನ್ ಮಾಡಿದರೆ ಆ ಬ್ಯಾಂಕಿಗೆ 100% ಅಮೌಂಟು ಬಂದೇ ಬರುತ್ತೆ ಅಂತಲೇ ನಾನು ತಿಳಿಸ್ತೀನಿ. ಇಷ್ಟೇ ನಾನು ತಿಳಿಸೋ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.